ನಮಗೆ ಜ್ವರ ಹಾಗೂ ನೆಗಡಿ ಇದ್ದಾಗ ಒಂದು ಚಿಕ್ಕ ತುಂಡು ಈರುಳ್ಳಿನ ಬಳಸೋದ್ರಿಂದ ಜ್ವರ ಹಾಗೂ ನೆಗಡಿ ಹೊಟ್ಟೆ ಹೋಗುತ್ತೆ ಅದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಇದರ ಜೊತೆಗೆ ಇನ್ನೂ ಕೆಲವು ಯೂಸ್ಫುಲ್ ಆದ ಹೋಮ್ ಅಂಡ್ ಕಿಚನ್ ಟಿಪ್ಸ್ನ ಕೂಡ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಇರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನೋಡಿ ನಾವು ಅರ್ಜೆಂಟಾಗಿ ಎಲ್ಲರೂ ರೆಡಿ ಆಗಬೇಕು ಅಂದಾಗ ಸ್ಯಾರಿಲಿರೋ ಪ್ಲೀಟ್ಸ್ನ ತೆಗೆಯೋದಕ್ಕೆ ತುಂಬಾ ಕಷ್ಟಪಡ್ತಿರ್ತೀವಿ ಅಕಸ್ಮಾತ್ ನಾವು ಪ್ಲೀಟ್ಸ್ ತೆಗೆದಾಗಲೂ ಅದು ಈವನ್ ಆಗಿ ಬರೋದೇ ಇಲ್ಲ ಅಂತ ಟೈಮಲ್ಲಿ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಈ ಸೀರಿಯಲ್ಲಿ ಪಲ್ಲು ಪೋರ್ಷನ್ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ನಾವು ಲೆಫ್ಟ್ ಸೈಡ್ ಅಲ್ಲ ರೈಟ್ ಸೈಡ್ ಇಂದ ನೆರಿಗೆನ ತಗೋಬೇಕು ಸೀರಿಯಲ್ಲಿರೋ ಪ್ಲೀಟ್ಸ್ ಎಲ್ಲಾನು ಈವನ ಬರೋದಕ್ಕೋಸ್ಕರ ಈ ತರ ಯಾವುದರ ಕಾರ್ಡ್ ಇದೆ ತಗೊಳ್ಳಿ ನಾನು ಎಟಿಎಂ ಕಾರ್ಡ್ ತಗೊಂಡಿದ್ದೀನಿ ಇದಕ್ಕೆ ಬದಲಾಗಿ ನಾವು ಇನ್ನು ಸ್ವಲ್ಪ ನೆರಿಗೆ ಏನಾದರೂ ದೊಡ್ಡಕ್ಕೆ ಬೇಕು ಅಂದ್ರೆ ಆ ಸೈಜ್ಗೆ ತಕ್ಕಂತೆ ಇರೋ ನೋಟ್ಬುಕ್ ಅಥವಾ ಕಾರ್ಡ್ ಇದೆ ಯೂಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ತರ ತೆಗೆಯೋದ್ರಿಂದ ನೆರಿಗೆ ಎಲ್ಲಾನು ಒಂದೇ ಲೆವೆಲ್ ಆಗಿ ಈವನ್ ಆಗಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ನಾವು ಎಷ್ಟೇ ಫಾಸ್ಟ್ ಆಗಿ ನೆರಿಗೆ ತೆಗೆದ್ರೂ ಅದು ಮಿಸ್ ಆಗದೇನೆ ಕ್ಲೀನ್ ಆಗಿ ಬರುತ್ತೆ ನೆಕ್ಸ್ಟು ಬಂದಿರೋ ನೆರಿಗೆಯಲ್ಲನ್ನು ಪಿನ್ ಮಾಡಿಕೊಂಡು ಮತ್ತೆ ನಾವು ಶೋಲ್ಡರ್ ಹತ್ರ ಬರಬೇಕಾಗಿರೋ ನೆರಿಗೆಯಲ್ಲನ್ನು ನಾವು ಈಸಿಯಾಗಿ ತಗೋಬೋದು ಇದೇ ಥರನೇ ಸೊಂಟದ ಹತ್ರ ಬರಬೇಕಾಗಿರೋ ನೆರಿಗೆನೂ ಈವನ್ ಆಗಿ ಬರೋದಕ್ಕೋಸ್ಕರ ಈ ಥರ ಯಾವುದಾದ್ರು ಕಾರ್ಡ್ಸ್ ಇದ್ರೆ ಯೂಸ್ ಮಾಡ್ಕೋಬೋದು ಈ ಟಿಪ್ಸ್ ಬಂದು ಬಿಗಿನರ್ಸ್ಗೆ ಹಾಗೂ ತುಂಬ ಅರ್ಜೆಂಟ್ ಟೈಮಲ್ಲಿ ಸೀರೆ ಉಡೋವಂಥವ್ರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ನಾವು ನಮ್ಮ ಹತ್ರ ಇರೋ ಬ್ಲೌಸ್ಗಳನ್ನ ತುಂಬ ಚಿಕ್ಕದಾಗಿ ಕಡಿಮೆ ಜಾಗದಲ್ಲಿ ಫೋಲ್ಡ್ ಮಾಡಿ ಇಡಬೇಕಂದಾಗ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಈ ಥರ ಹೆವಿ ವರ್ಕ್ಸ್ ಹಾಕಿದಾಗ ಅಥವಾ ಇರಲಿರೋ ಟಜಲ್ಸ್ ಎಲ್ಲ ಹಾಳಾಗದೇ ಇರೋದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡ್ಕೋಬೋದು ಮೊದಲು ಬ್ಲೌಸಲ್ಲಿರೋ ಒಂದು ಹ್ಯಾಂಡ್ನ ಇನ್ನೊಂದು ಹ್ಯಾಂಡ್ ಒಳಗಡೆ ಬರೋ ಥರ ಈ ಥರ ಹಾಕೋಣ ನೆಕ್ಸ್ಟು ಬ್ಲೌಸಲ್ಲಿ ಕೊಟ್ಟಿರೋಂಥ ಟಜಲ್ಸ್ನ ಬ್ಲೌಸ್ ಒಳಗಡೆ ಈ ರೀತಿ ಇಟ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಈ ಥರ ಬಟನ್ಸ್ ಹತ್ರ ಇರೋ ಬ್ಲೌಸ್ನ ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ನಾವು ಮೇಲ್ಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಮತ್ತು ಕೆಳಗಡೆಯಿಂದನೂ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಫೋಲ್ಡ್ ಮಾಡಿರೋಂಥನ್ನ ಕೆಳಗಡೆ ಇರೋ ಪಾಕೆಟಲ್ಲಿ ಈ ಥರ ಹಾಕ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಬ್ಲೌಸ್ನ ನಾವು ಫೋಲ್ಡ್ ಮಾಡ್ಕೋಬೋದು ತುಂಬ ಚಿಕ್ಕದಾಗಿ ಫೋಲ್ಡ್ ಆಗಿರೋ ಥರ ಕಾಣಿಸುತ್ತೆ ನೋಡಿ ಇವಾಗ ಈ ಬ್ಲೌಸ್ನ ಯಾವ ಥರ ಎತ್ತಾಕಿದ್ರೂ ಬಿಚ್ಕೊಳ್ಳೋದೇ ಇಲ್ಲ ಈ ಥರ ನಾವು ಸಿಂಪಲಾಗಿ ಫೋಲ್ಡ್ ಮಾಡಿಕೊಂಡು ಬೀರಲ್ಲಾಗಲಿ ಅಥವಾ ಯಾವುದಾದ್ರು ಫಂಕ್ಷನ್ಗೆ ಹೊರಡಬೇಕಾದಾಗ ನಾವು ಬಟ್ಟೆಗಳನ್ನ ಪ್ಯಾಕಿಂಗ್ ಮಾಡಬೇಕಾದಾಗ ಈ ಥರ ನಾವು ಈಸಿಯಾಗಿ ಫೋಲ್ಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಸ್ಕ್ರಾಚ್ ಬೈಟ್ನ ನಾವು ಪಾತ್ರೆ ತೊಳೆಯೋದಕ್ಕೆ ಅಂತ ಅವಾಗವಾಗ ಯೂಸ್ ಮಾಡ್ತಾಯಿರ್ತೀವಿ ಈ ಥರ ಸ್ಕ್ರಾಚ್ ಬೈಟ್ನ ಹೊಸದಾಗಿ ಯೂಸ್ ಮಾಡಬೇಕಾದ್ರೆ ನಾವು ಅದನ್ನು ಪಾತ್ರೆ ತೊಳೆದಕ್ಕೂ ಯೂಸ್ ಮಾಡೋದಕ್ಕೂ ಮುಂಚೆ ಇದನ್ನೊಂದ್ಸಲ ನಾವು ನಮ್ಮ ಹತ್ರ ಇರೋ ಚಾಕುಗಳನ್ನ ಶಾರ್ಪ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ನಮ್ಮ ಹತ್ರ ಇರೋ ಚಾಕುಗಳು ಅವಾಗವಾಗ ಮೊಂಡಾಗ್ತಾನೆ ಇರುತ್ತೆ ಈ ಥರ ಚಾಕುಗಳನ್ನ ನಾವು ಸ್ಕ್ರಾಚ್ ಬೈಟ್ ಮೇಲೆ ಈ ಥರ ಇಟ್ಟು ಸ್ಕ್ರಬ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಶಾರ್ಪಾಗಿ ಸಿಗುತ್ತೆ ನಮಗೆ ನಮ್ಮ ಹತ್ರ ಇರೋ ಚಾಕುಗಳು ಅಷ್ಟೇ ಅಲ್ಲದೆ ಶೇವಿಂಗ್ ಬ್ಲೇಡ್ನ ಸಹ ನಾವು ಶಾರ್ಪ್ ಮಾಡ್ಕೋಬೋದು ನಾವು ಈ ಬ್ಲೇಡ್ನ ಶಾರ್ಪ್ ಮಾಡಬೇಕು ಅಂದಾಗ ಮೇಲ್ಗಡೆಯಿಂದ ಕೆಳಗಡೆ ಬರಬಾರ್ದು ಕೆಳಗಡೆಯಿಂದ ಮೇಲ್ಗಡೆ ಮುಖವಾಗಿ ಈ ರೀತಿ ಮಾಡೋದ್ರಿಂದ ಬ್ಲೇಡ್ ತುಂಬ ಬೇಗನೆ ಶಾರ್ಪಾಗಿ ಸಿಗುತ್ತೆ ನಮಗೆ ನೀವು ನಿಮ್ಮಲ್ಲಿ ಸ್ಕ್ರಾಚ್ ಬೈಟ್ನ ಯೂಸ್ ಮಾಡ್ತೀರಾ ಅಂದರೆ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಡೋರ್ನಲ್ಲಿರೋ ಈ ಹಿತ್ತಾಳೆ ಹಿಡಿಕೆ ಎಷ್ಟು ಕಪ್ಪಾಗಿದೆ ಅಂತ ಈ ಥರ ಇರೋ ಹಿಡಿಕೆನ ನಾವು ಈಸಿಯಾಗಿ ಒಂದೇ ಒಂದು ವಸ್ತುವಿಂದ ಕ್ಲೀನ್ ಮಾಡ್ಕೋಬೋದು ಅದೇನು ಅನ್ನೋದು ನೋಡೋಣ ನೋಡಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಟೊಮೆಟೊ ಸಾಸ್ನ ತಗೋತಾ ಇದ್ದೀನಿ ನಾವು ಹೊರಗಡೆಯಿಂದ ಫುಡ್ ಐಟಮ್ನ ಬುಕ್ ಮಾಡಿದಾಗ ಕೆಲವೊಂದ್ಸಲ ಫುಡ್ ಐಟಮ್ ಜೊತೆಗೆ ಈ ಥರ ಟೊಮೆಟೊ ಸಾಸ್ ಪ್ಯಾಕೆಟ್ಸ್ನ ಕೊಟ್ಟಿರ್ತಾರೆ ಈ ಪ್ಯಾಕೆಟ್ನ ನಾವು ಯೂಸ್ ಮಾಡಿದೆ ಹಾಗೇ ಇಟ್ಟಿರ್ತೀವಿ ಈ ಪ್ಯಾಕೆಟ್ನಲ್ಲಿರೋ ಸಾಸು ಎಕ್ಸ್ಪೈರ್ ಆಗಿದ್ರೂ ಪರವಾಗಿಲ್ಲ ಅಥವಾ ಚೆನ್ನಾಗಿದ್ರೂ ಸರಿ ಇದನ್ನು ನಾವು ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡ್ಕೋಬೋದು ಈ ಥರ ನಮ್ಮ ಹತ್ರ ಇರೋ ಹಿತ್ತಾಳೆ ಐಟಮ್ಸ್ನ ಅಥವಾ ತಾಮ್ರದ ಐಟಮ್ಸ್ನ ನಾವು ಕ್ಲೀನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ಈ ಹಿಡಿಕೆ ಮೇಲ್ಗಡೆ ಸ್ವಲ್ಪ ಸಾಸ್ನ ಈ ರೀತಿ ಹಾಕ್ಕೊಂಡು ಇದನ್ನು ನಾವು ಬ್ರಷಿಂದ ಎಲ್ಲ ಕಡೆ ಅಪ್ಲೈ ಮಾಡಿಕೊಡಬೇಕು ಈ ಥರ ಅಪ್ಲೈ ಮಾಡಿದ್ಮೇಲೆ ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಬೇಕು ನೆಕ್ಸ್ಟ್ 10 ನಿಮಿಷ ಆದಮೇಲೆ ಇದರ ಮೇಲ್ಗಡೆ ಸ್ವಲ್ಪ ಅಲ್ಲಲ್ಲಿ ಕಲರ್ ಎಲ್ಲ ಚೇಂಜ್ ಆಗಿರುತ್ತೆ ಇನ್ನೂ ಸ್ವಲ್ಪ ಕಪ್ಪು ಕಪ್ಪಾಗಿರೋದ್ರಿಂದ ಇದನ್ನು ನಾವು ಸ್ಕ್ರಬ್ಬರಿಂದ ಕ್ಲೀನ್ ಮಾಡ್ಕೋಣ ನಾನು ಇದನ್ನು ಸ್ಕ್ರಾಚ್ ಬೈಟಿಂದ ಕ್ಲೀನ್ ಮಾಡ್ತಾಯಿನಿ ನೋಡಿ ಈ ಥರ ಕ್ಲೀನ್ ಮಾಡಿದಾಗ ಇನ್ನೂ ಹಾಗಾಗಿ ಉಳಿದ್ರೆ ನಾವು ಕ್ಲೀನ್ ಮಾಡಬೇಕಾದಾಗ ಸ್ವಲ್ಪ ಸಾಲ್ಟ್ನ ಕೂಡ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು ಒಣಗಿರೋ ಬಟ್ಟೆಯಿಂದ ನಾವು ಇದನ್ನು ಒರೆಸ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮೊದಲಿರೋದಕ್ಕೂ ಇವಾಗಿರೋದಕ್ಕೂ ನಿಮಗೆ ಡಿಫ್ರೆನ್ಸ್ ಚೆನ್ನಾಗೇ ಗೊತ್ತಾಗ್ತಿದೆಯಲ್ಲ ಈ ಥರ ನಾವು ಟೊಮೆಟೊ ಸಾಸಿಂದ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾವು ರೇಷನಿಂದ ಅಕ್ಕಿ ತಂದಮೇಲೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡ್ತೀವಿ ಈ ಥರ ನಾವು ಬಾಕ್ಸಲ್ಲಿ ಹಾಕಿಡ್ಬೇಕಾದಾಗ ಅಕ್ಕಿ ಜೊತೆಯಲ್ಲಿ ಚಕ್ಕೆನ ಕೂಡ ಹಾಕಿಡಬೇಕು ನಾವು ಬಿರಿಯಾನಿಗೆ ಅಂತ ಯೂಸ್ ಮಾಡೋ ಚಕ್ಕೆನ ಒಂದು 2 ತುಂಡಷ್ಟು ತೊಗೊಂಡಿನಿ ಇದನ್ನು ನಾವು ಅಕ್ಕಿ ಒಳಗಡೆ ಈ ರೀತಿ ಹಾಕಿರೋದ್ರಿಂದ ಇದರಿಂದ ಬರೋ ವಾಸನೆಗೆ ಅಕ್ಕಿನಲ್ಲಿ ಹುಳಗಳಾಗಲಿ ಅಥವಾ ಇರುವೆಗಳಾಗಲಿ ಅಕ್ಕಿ ಹತ್ರ ಸೇರೋದೇ ಇಲ್ಲ ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ ನೋಡಿ ಒಂದು ಹಸಿರುಗಿರುವಂಥ ನಿಂಬೆಹಣ್ಣ ತೊಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ಮಾತ್ರ ಬೇಕಾಗಿರೋದ್ರಿಂದ ಇದನ್ನು ನಾನು ಗ್ರೇಟರಿಂದ ತುರ್ಕೋತಾ ಇದ್ದೀನಿ
ನಾವು ತುರ್ಕೋಬೇಕಾದಾಗ ಒಂದೇ ಕಡೆ ತುರಿದೆ ನಿಂಬೆಹಣ್ಣ ಪೂರ್ತಿಯಾಗಿ ರೊಟೇಟ್ ಮಾಡಿಕೊಂಡು ಎಲ್ಲ ಕಡೆನೂ ಸಿಪ್ಪೆ ಮಾತ್ರ ಬರೋ ಹಾಗೆ ನಾವು ತುರ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಸಿಪ್ಪೆ ಎಲ್ಲನೂ ಚಿಕ್ಕ ಚಿಕ್ಕ ಪೀಸಾಗಿ ಸಿಗುತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ತುರ್ಕೊಂಡಾದ್ಮೇಲೆ ಇದರಲ್ಲಿರುವಂಥ ಸಿಪ್ಪೆನ ನಾವು ಒಂದು ಡಿಸ್ಪೋಸಬಲ್ ಬಾಕ್ಸ್ ಅಥವಾ ಯಾವುದಾದ್ರು ವೇಸ್ಟ್ ಆಗಿರೋ ಕಪ್ಪಲ್ಲಿ ಹಾಕೋಣ. ನಾವು ಯೂಸ್ ಮಾಡೋ ಕಪ್ಪು ತುಂಬ ಚಿಕ್ಕದಾಗಿರಬೇಕು. ನೆಕ್ಸ್ಟ್, ಇದರಲ್ಲಿ ನಾನು ಇದ್ರ ತುಂಬ ವಿನಿಗರ್ನ ಹಾಕೋತಾ ಇದ್ದೀನಿ. ಇದ್ರಲ್ಲಿ ಕೊನೆಯದಾಗಿ 10ರಿಂದ 12ರಷ್ಟು ಲವಂಗನ ಹಾಕೋಣ. ನಿಂಬೆಹಣ್ಣು ಸಿಪ್ಪೆ, ವಿನಿಗರ್, ಲವಂಗ ಮಿಕ್ಸ್ ಆಗಿರೋ ಈ ಲಿಕ್ವಿಡ್ನ ನಾವು ಕಿಟಕಿ ಹತ್ರ ಇಡಬೇಕಾಗತ್ತೆ. ನೋಡಿ, ಸಾಯಂಕಾಲ ಆಗ್ತಿದ್ದಂಗೆ ಮನೆಗೆ ಹೆಚ್ಚಾಗಿ ಸೊಳ್ಳೆಗಳು ಬರ್ತಾ ಇರೋದ್ರಿಂದ ಇದನ್ನ ನಾವು ಎಲ್ಲಿ ಹೆಚ್ಚಾಗಿ ಬರ್ತೋ ಅಂಥ ಜಾಗದಲ್ಲಿ ಇದನ್ನ ಇಡೋದ್ರಿಂದ ಇದರಿಂದ ಬರೋ ಘಾಟ್ ವಾಸನೆಗೆ ಸೊಳ್ಳೆಗಳು ಬರೋದೇ ಇಲ್ಲ. ನಾವು ಸೊಳ್ಳೆನ ಹೋಗ್ಸೋದಕ್ಕೋಸ್ಕರ ಮಸ್ಕಿಟೋ ಕಾಯಿಲ್, ಗುಡ್ ನೈಟ್, ಆಲ್ ಔಟ್ ಈ ಥರದನ್ನ ಉಪಯೋಗಿಸ್ತಾ ಇರ್ತೀವಿ. ಇದರಿಂದ ನಮ್ಮ ಹೆಲ್ತ್ಗೆ ಅಷ್ಟೊಂದು ಒಳ್ಳೇದಲ್ಲ. ಅದಕ್ಕೆ ಬದಲಾಗಿ ನಾವು ಮಲಗುವಂಥ ರೂಮಲ್ಲೇ ನಾವು ಮಾಡಿರುವಂಥ ಲಿಕ್ವಿಡ್ನ ಇಡೋದ್ರಿಂದ ಒಂದು ಸೊಳ್ಳೆಗಳು ಕೂಡ ಇರೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಈರುಳ್ಳಿನ ನಾವು ಅಡುಗೆನಲ್ಲಿ ಉಪಯೋಗಿಸೋದ್ರಿಂದ ಅಡುಗೆನಲ್ಲಿರೋ ಟೇಸ್ಟ್ ಹೆಚ್ಚಾಗೋದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈರುಳ್ಳಿನ ಹಳೆ ಕಾಲದ ಪದ್ಧತಿಯಿಂದನೂ ಇದನ್ನು ಔಷಧಿಗಾಗಿ ಉಪಯೋಗಿಸ್ತಾರೆ. ಇದನ್ನು ಉಪಯೋಗಿಸೋದ್ರಿಂದ ಇನ್ಫೆಕ್ಷನ್, ಅದರಲ್ಲೂ ಕೋಲ್ಡ್ ಅಥವಾ ಫ್ಲೂ ಇದ್ದರೆ ಹೊಟ್ಟೆ ಹೋಗುತ್ತೆ. ನೋಡಿ, ಕಾಲಿನ ಪಾದದ ಮಧ್ಯದಲ್ಲಿ ಪ್ರೆಷರ್ ಪಾಯಿಂಟ್ ಇರೋದ್ರಿಂದ ಅಂಥ ಜಾಗದಲ್ಲಿ ನಾವು ಕಟ್ ಮಾಡಿರೋವಂಥ ಚಿಕ್ಕ ತುಂಡು ಆನಿಯನ್ನು ನಾವು ಅಲ್ಲಿಡಬೇಕಾಗತ್ತೆ. ಈ ಸಾಕ್ಸಲ್ಲಿರೋ ಈರುಳ್ಳಿನ ಹಾಗೆ ಇಟ್ಕೊಂಡು ನಾವು ರಾತ್ರಿ ಎಲ್ಲ ಮಲಗಿ ಮಾರನೇ ದಿನ ಇದನ್ನು ತೆಗೆಯೋದ್ರಿಂದ ನಮ್ಮ ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ ಅಥವಾ ಜ್ವರ, ಅತಿಯಾದ ಕೋಲ್ಡ್ ಏನಾದರೂ ಆಗಿದ್ದರೆ ಅದು ಪೂರ್ತಿಯಾಗಿ ಹೊಟ್ಟೆ ಹೋಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಕಾಲಿನ ಪಾದ ಈರುಳ್ಳಿನಲ್ಲಿರೋ ಅಂಶನೆಲ್ಲ ಹೀರ್ಕೊಂಡು ನಮ್ಮ ದೇಹದಲ್ಲಿರುವಂಥ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಾದರೂ ಇದ್ದರೆ ಅದನ್ನು ಸಾಯುವಾಗಿ ಮಾಡುತ್ತೆ. ಇದ್ರ ಜೊತೆಗೆ ನಮ್ಮ ರಕ್ತನ ಶುದ್ಧೀಕರಿಸುತ್ತೆ. ಕೆಲವೊಂದು ಸಲ ಅಂಗಡಿಯಿಂದ ಈ ಥರ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಆ ಥರ ಪ್ಯಾಕೆಟ್ಸ್ನ ತಂದು ನಾವು ಮನೇಲಿ ಯೂಸ್ ಮಾಡ್ತಾ ಇರ್ತೀವಿ. ಈ ಥರದ ಚಕ್ಲಿಗಳನ್ನೆಲ್ಲ ನಾವು 2 ದಿನದಲ್ಲೇ ತಿಂದು ಖಾಲಿ ಮಾಡಬೇಕಾಗುತ್ತೆ. ನಾವು ಇದನ್ನು ಇನ್ನೂ ಒಂದು 10ರಿಂದ 15 ದಿನಗಳವರೆಗೂ ಇಟ್ಟು ಯೂಸ್ ಮಾಡ್ತೀವಿ ಅಂದಾಗ ಇದರಲ್ಲಿ ಎಣ್ಣೆ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಸ್ಮೆಲ್ ಬರದೇ ಇರೋದಕ್ಕೋಸ್ಕರ ನಾವು ಈ ಟಿಪ್ನ ಫಾಲೋ ಮಾಡ್ಕೊಳ್ಳೋಣ. ಪ್ಯಾಕೆಟ್ನಲ್ಲಿ ತಂದಿರೋವಂಥ ಚಕ್ಲಿನೆಲ್ಲ ನಾವು ಒಂದು ಬಾಕ್ಸಲ್ಲಿ ಹಾಕೋಣ. ನೆಕ್ಸ್ಟ್ ನೋಡಿ, ಈ ಥರದ್ದೊಂದು ಕಾಟನ್ ಬಟ್ಟೆ ತೊಗೊಂಡು ಇದರಲ್ಲಿ ನಾವು ಕಲ್ಲುಪ್ಪನ್ನ ಹಾಕಿಡಬೇಕಾಗುತ್ತೆ. ಇದರಲ್ಲಿ ನಾನು ಒಂದು 1/2 ಟೇಬಲ್ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಒಂದು ರಬ್ಬರ್ ಬ್ಯಾಂಡಿಂದ ಒಂದು ಚಿಕ್ಕ ಮೂಟೆಯಾಗಿ ಕಟ್ಕೋಬೇಕಾಗುತ್ತೆ. ನಮ್ಮ ಹತ್ರ ಈ ಥರ ಬಟ್ಟೆ ಇಲ್ಲದಿದ್ದಾಗ ಅದಕ್ಕೆ ಬದಲಾಗಿ ನಾವು ಪೇಪರ್ನ ಕೂಡ ಯೂಸ್ ಮಾಡಿಕೊಂಡು ಅದರಲ್ಲಿ ಕಲ್ಲುಪ್ಪನ್ನ ಹಾಕಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ನಾವು ಅಂಗಡಿಯಿಂದ ತಂದಿರೋ ಎಣ್ಣೆಲಿ ಕರೆದಿರೋವಂಥ ಐಟಮ್ ಯಾವುದೇ ಆಗಿರ್ಬೋದು ಅದನ್ನು ತುಂಬ ದಿನಗಳವರೆಗೂ ಯೂಸ್ ಮಾಡ್ತೀವಿ ಅಂದಾಗ ಅದರಲ್ಲಿರುವಂಥ ಟೇಸ್ಟ್ ಬದಲಾಗೋದ್ರ ಜೊತೆಗೆ ಅಲ್ಲಿ ಆಯಿಲ್ ಸ್ಮೆಲ್ ಕೂಡ ಬರ್ತಿರುತ್ತೆ. ಅಂಥ ಟೈಮಲ್ಲಿ ನಾವು ಈ ಥರ ಒಂದು ಚಿಕ್ಕ ಬಟ್ಟೆನಲ್ಲಿ ಸ್ವಲ್ಪ ಉಪ್ಪಾಕಿ ಇಡೋದ್ರಿಂದ ಅದರ ಟೇಸ್ಟ್ ಚೇಂಜ್ ಆಗದೆ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಈ ಟಿಪ್ಸ್ನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರನೇ ನಾವು ಯೂಸ್ ಮಾಡುವಂಥ ಬಾದಾಮ್, ಪಿಸ್ತಾ, ಕ್ಯಾಶ್ಯೂನಟ್, ವಾಲ್ನಟ್ ಈ ಥರ ನಟ್ಸ್ ಯಾವುದೇ ಆಗಿರ್ಬೋದು, ಇದು ಯೂಸ್ ಮಾಡ್ತಾ ಕೆಲವೊಂದು ಸಲ ಮೆತ್ಕಾಗ್ತಿರುತ್ತೆ ಅಥವಾ ಇದರಲ್ಲಿ ಫ್ರೆಶ್ನೆಸ್ ಇರೋದಿಲ್ಲ. ಆ ಥರ ಇದ್ದಾಗ ನಾವು ಇದರಲ್ಲಿ ಸ್ವಲ್ಪ ಸಕ್ಕರೆನ ಹಾಕಿ ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ತಿಳಿಸಿರೋ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.